ಆತ್ಮೀಯ H16 ನ್ಯೂಸ್ ವೀಕ್ಷಕರಾದ ತಾವು ತಮ್ಮಲ್ಲಿ ನಾನು ಮಲ್ಲಪ್ಪ ಅಥವಾ ಎಂ ಐ ಜೋತ ಅವರು ಸ್ವಲ್ಪ ಬೆಳಗಾವಿ ಜಿಲ್ಲೆಯ ಬಗ್ಗೆ ಅಥವಾ ರಾಜಕೀಯ ಬಗ್ಗೆ ಒಂದು ಚರ್ಚೆ ಮಾಡಬೇಕಂತ ಇವತ್ತು ನಾನು ಬಯಸ್ತಾ ಇದ್ದೀನಿ ಮುಂದಿಗೆ. ಯಾಕಪ್ಪ ಅಂದರೆ ಒಂದು ಸ್ಟೇಟ್ಮೆಂಟ್ ಬಂತು ನನಗೆ, ಪತ್ರಿಕೆ ನೋಡ್ತಾ ಇದ್ದಾಗ ಒಂದು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಬಂತು. ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಈ ಗೊತ್ತದ ಸಚಿವ ಇದ್ದಾರೆ, ಬೆಳಗಾವಿಯಲ್ಲಿ ಬಲಿಷ್ಠವಾದಂಥ ಒಬ್ಬ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಜೊತೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ಬಾರಾಮತಿ ಮಾದರಿಯಲ್ಲಿ ಅಭಿವೃದ್ಧಿ. ಬಾರಾಮತಿ ಯಾವುದಿದು ಏನು ನಿಮ್ಗೆ ಗೊತ್ತಿರಬೇಕು. ಬಾರಾಮತಿ ಇದು ನಮ್ಮ ಶರದ್ ಪವಾರ್ ಕ್ಷೇತ್ರ. ಅಲ್ಲಿ ಕ್ಷೇತ್ರದಲ್ಲಿ ನೀವೆಲ್ಲೂ ಹೋದರೂ ಪವಾರ್, ಅಜಿತ್ ಪವಾರ್ ಇವತ್ತು ಬಂದಿರಬಹುದು ಅಥವಾ ನಮ್ಮ ಶರದ್ ಪವಾರ್ ಬಂದಿರಬಹುದು, ಅವ್ರು ತಮ್ಮ ಮನೆತನದನ್ನು ಹಿಡಿತದನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ. ಬಾರಾಮತಿ ಅಂದರೆ ಏನಪ್ಪ, ಶರದ್ ಪವಾರ್ ಒಂದು ಕುಟುಂಬ ಇದ್ದಂಗೆ ಮಾಡ್ಕೊಂಡಿದ್ದಾರೆ. ಈಗ ಹೆಂಗೆ ನಮ್ಮ ಗೋಕಾಕ್ ತಾಲೂಕು ಆಗಿರ್ಬೋದು, ಇವತ್ತು ನಿಧಾನಕ್ಕೆ ಬೆಳಗಾವಿ ಜಿಲ್ಲೆ ಜರುಗಿವೆ ಸಹೋದರ ಹೆಂಗೆ ಕುಟುಂಬ ಆಗಲಿಕ್ಕತ್ತದಲ್ಲ ಆ ರೀತಿಯಾಗಿ ಮಾಡಿದಂಥದ್ದು. ಆ ಒಂದು ಮಾದರಿಯಲ್ಲೇ ಇವತ್ತು ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮಾಡ್ತೀನಿ ನಾನು ಬಾರಾಮತಿ ನೆಲಗಿಟ್ಟನಲ್ಲ, ಅಲ್ಲಿ ಇನ್ನೊಬ್ಬರು ಯಾರೂ ಬೆಳೆಗಳು ಹೋಗಿಲ್ಲ, ತಾವು ಇರಬೇಕು, ತಾವು ತಮ್ಮ ಸಂಬಂಧಿಕರು ಮಾತ್ರ ಆಳಬೇಕು ಅದನ್ನು. ಹಂಗೆ ನಾನು ಮಾಡ್ತಾ ಇದ್ದೀನಿ, ಅಂಥ ಅಭಿವೃದ್ಧಿಯನ್ನು ನಾನು ಈ ಒಂದು ಗ್ರಾಮೀಣ ಬೆಳಗಾವಿಯಲ್ಲಿ ಮಾಡ್ತೀನಿ ಅಂತ ಅಭಿವೃದ್ಧಿ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ. ಅವ್ರ ಹೆಂಬಾಲಕನ ತೆಗೆದುಕೊಂಡು ಏನು ಒಂದು ಏನಪ್ಪ ಈ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ರೋಡ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅಭಿವೃದ್ಧಿ ಆಗಿರ್ಬೋದು, ಸ್ಕೂಲ್ ಕಾಲೇಜ್ಗಳ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಶ್ರೇಷ್ಠ ಕಾಳಜಿ ತೊಗೊಂಡು ನಾನು ಇದನ್ನು ನನ್ನ ಗ್ರಾಮೀಣ ವಲಯವನ್ನು ಬೆಳಗಾವಿಯ ಗ್ರಾಮೀಣವನ್ನು ಬಾರಾಮತಿ ಮಾಡ್ತೀನಿ ಅಂತೇಳಿ. ಬಾರಾಮತಿ ಎಲ್ಲಿ ಹೆಂಗೆ ಅಲ್ಲಿ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಹಂಗೆ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಇನ್ಡೈರೆಕ್ಟಾಗಿ ಇವರೆಲ್ಲ ನಮ್ಮ ಜಾರಿಗೆ ಸಹೋದರರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರ ಯಾರಿಗೆ ಗೊತ್ತು. ಯಾಕಂದರೆ ಆಲ್ರೆಡಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನೋಡಿದ್ದೀವಿ ಅನೇಕ ನಾಯಕರನ್ನು, ವಿ ಎಲ್ ಪಾಟೀಲ್ರ ಅಂತ ಹಂಗೆ ಹೇಳ್ಕೊಳ್ಳುವಂಥ ಜಿಲ್ಲಾ ಮಟ್ಟದಲ್ಲಿ ಅಷ್ಟು ಕಬಂಧ ಭಾವವನ್ನು ಅದು ಗಟ್ಟಿಮುಟ್ಟಾಗಿ ಜಿಲ್ಲೆಯನ್ನು ಹಿಡಿದುಕೊಂಡಂಥವ್ರು ಹಂಗೆ ಕಂಡು ಬಂದಿಲ್ಲ. ನನಗೆ ಒಂದಿಷ್ಟು ಉಮೇಶ್ ಕತ್ತಿ ಅವ್ರು ಬಂದರು, ಅವರು ಒಂದಿಷ್ಟು ಸಮಯ ಏನು ಹೌದಪ್ಪ ಇವ್ರು ಹಿಡ್ಕೊಂಡಿದ್ದಾರೆ ಅನ್ನೋದ್ರೊಳಗೆ ಜಾರ್ಖಂಡ್ ಕುಟುಂಬ ನಿಧಾನಕ್ಕೆ ಬೆಳೆತೆ ಬೆಳೆತೆ ಒಂದು ಇವತ್ತು ಮೊನ್ನೆ ನೀವು DCC ಬ್ಯಾಂಕಿಂದ ರಿಸಲ್ಟ್ ನೋಡಿದ್ರೆ ನೀವು ಅವ್ರು ಹೇಗೆ ಒಂದು ವರ್ಷದ ಸಮಯಕ್ಕೆ ತಮಗೆ ಬೇಕಾದಂಥ ವ್ಯಕ್ತಿಯನ್ನು ಅಧ್ಯಕ್ಷನ ಮಾಡಿಕೊಂಡ್ರು ಅನ್ನುವಂಥದ್ದು. ಹಾಗೆಲ್ಲ ಘಟಾನುಘಟನೆಗಳು ಇದ್ದರು ಅದರಲ್ಲೇ. ನಮ್ಮ ಲಕ್ಷ್ಮಣ ಸೌಧಿಯವರು, ರಮೇಶ್ ಕತ್ತಿಯವರು, ಜೊಲ್ಲೆಯವರು ಎಲ್ಲ ಘಟಾನುಘಟನೆ ನಾಯಕರು. ಇನ್ನು ಪಟ್ಟಣ ಗಿಟ್ಟನ್ ಪಾಪ ಪಟ್ಟಣ ಆಗಿರ್ಬೋದು, ಅಶೋಕ್ ಪಟ್ಟಣ ಯಾದವಾಡ ರವರಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಇಲ್ಲಿ ಬಯಲುಗಂಧಕ್ಕೆ ಉಜ್ಲಿ ಕುಟುಂಬದವರು ಆಗಿರ್ಬೋದು, ಎಲ್ಲರೂ ಫೇಲವ ಅಷ್ಟು ಕಂಡು ಬರಲಿಲ್ಲ. ಇವ್ರ ಮಧ್ಯದಲ್ಲಿ ಜಾರಿಗಳ ಕುಟುಂಬದವರು ಬೆಳೆದು ನಿಂತಿದ್ದಾರೆ ಇವತ್ತು. ಅದು ನಾವು ಸಂತೋಷ ಪಡ್ಬೇಕು, ಯಾಕಂದ್ರೆ ಗೋಕಾಕದವ್ರು ನಾವೆಲ್ಲರೂ ಅದು ಸಂತೋಷ ಪಡೋಣ. ಆದರೆ ಅಂಥದ ಒಂದು ಮನಸ್ಥಿತಿ ಇವತ್ತು ನಾವು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಕ್ಷೇತ್ರದ ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ. ಈಗ ನೋಡಿರಿ, ಜಾರಿಗಳ ಸಹೋದರರು ಸಹಿತ ಮೊದಲು ತಮ್ಮ ಕ್ಷೇತ್ರ ಗೋಕಾಕನ್ನು ಗಟ್ಟಿ ಮಾಡ್ಕೊಂಡ್ರು. ಇಲ್ಲಿ ಇನ್ನೊಬ್ಬರು ಯಾರೂ ಬೆಳೆದಂಗೆ ಇವತ್ತಿನ ನಾವು ಹೇಳ್ಬೋದು, ಅಶೋಕ್ ಪೂಜೆ ಅವರು ವಿರೋಧಿಗಳಿದ್ದಾರಪ್ಪ, ಅವರು ವಿರೋಧ ಮಾಡ್ತಾ ಇರ್ತಾರೆ. ಜೊತೆಗೆ ನಮ್ಮ ಇತ್ತೀಚೆಗೆ ಕಡಾಡಿ ಡಾಕ್ಟರ್ ಕಡಾಡಿ ಅವರು ವಿರೋಧ ಮಾಡ್ತಾ ಇದ್ದಾರೆ, ಅವರು ವಿರೋಧಿಗಳಿದ್ದಾರೆ ಇಲ್ಲಿ. ಆದರೆ ಅವರನ್ನು ಸೋಲಿಸೋ ಮಷ್ಟಿಗೆ ಇಲ್ಲಿ ಬೆಳೆದು ನಿಂತಿಲ್ಲ ಅವರು ಅನ್ನೋದು ನಾವು ಇಲ್ಲಿವರೆಗೆ ಒಂದು ಇತಿಹಾಸ ನೋಡಿದಾಗ ಸ್ಪಷ್ಟ ಆಗ್ತಾ ಬರ್ತದೆ. ವಿಶೇಷವಾಗಿ ಅಶೋಕ್ ಪೂಜಾರಿ ಅವರಿಂದ ಅವ್ರ ತಂದೆಯವರ ಒಂದು ನಿಂಗಯ್ಯ ಸಂಗಯ್ಯ ಪೂಜಾರಿ ಅವರ ಪ್ರಭಾವ ಇತ್ತು. ಆದರೆ ಅವರು ಮುನ್ಸಿಪಾಲ್ಟಿಗೆ ಮಾತ್ರ ಸೀಮಿತ ಆದರು. ಅದೇ ಕಾಲಕ್ಕೆ ನಮ್ಮ ಅರಮಾಯ ಕ್ಷೇತ್ರ ಹೋಗಿ ತೊಗೊಂಡು ವಿ ಎಸ್ ಅವರು ಸೋದರು ನಾವು ನೋಡಿದ್ವಿ. ವಿ ಎಸ್ ಕೌಜಲಿ ಅವರಿದ್ದರು, ಅವರು ಆ ಭಾಗ ಕಷ್ಟ ಏನಪ್ಪ ಅಂದ್ರೆ ಒಂದು ತಮ್ಮ ಹೇಳ್ತವ್ ಸಾಧಿಸಿದ್ರು. ಇಡೀ ಜಿಲ್ಲೆ ಮೇಲಲ್ಲ, ಅವರು ಸಭಾಪತಿ ಆಗಿದ್ರು ಎಲ್ಲ ಸತ್ಯ ಸುಳ್ಳೇನಲ್ಲ. ಆದರೆ ಇಡೀ ಜಿಲ್ಲೆ ಮೇಲೆ ಇವತ್ತೇನು ಒಂದು DCC ಬ್ಯಾಂಕ್, ಪ್ರಬುದ್ಧವಾದ ಬ್ಯಾಂಕ್, ಅದು ತಮ್ಮ ಕೈಗಳು ತೋಳ್ತಾರಪ್ಪ ನಮ್ಮ ಸತೀಶ್ ಅವರು, ಜೊತೆಗೆ ರಮೇಶ್ ಅವರು, ಬಾಲಚಂದ್ರ ಅವರು, ಒಂದು ಸಣ್ಣ ವಿಷಯ ಅಲ್ಲ. ಅವ್ರ ಸಾಧನೆಗೆ ನಾವು ಹೆಡ್ಸಪ್ ಹೇಳಲೇಬೇಕು. ಯಾಕಂತಂದ್ರೆ ಒಳ್ಳೆಯದನ್ನು ಮಾಡಿದಾಗ ಸಾಧಿಸಿದಾಗ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಲಿಂಗಾಯತ ಡಾಮಿನೆನ್ಸಿ ಭಾಳ ಅದ ಬೆಳಗಾವಿ ಜಿಲ್ಲೆಯಲ್ಲಿ. ಅಂಥದ್ದಿದ್ದಾಗಿ ಇವರು ತಮ್ಮ ಚಾಕಚಕ್ಯತೆಯಿಂದ ಬುದ್ಧಿಮತ್ತೆಯಿಂದ ಇವತ್ತು ಕೋರೆ ಅಂತವರಿದ್ದಾರೆ ಲಿಂಗಾಯತ ಲೀಡರಲ್ಲಿ, ನಮ್ಮ ಪಂಚಮಸಾಲಿಯಿಂದ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮಣ ಸೌದಿಯವರು ಇದ್ದಾರೆ. ಇನ್ನೂ ಅನೇಕರು ಬರ್ತಾರೆ. ಮುಂದೆ ನಮ್ಮ ಕತ್ತಿಯವ್ರ ಕುಟುಂಬ ಲಿಂಗಾಯಿತು, ಜೊಲ್ಲೆಯವರು ಸಹಿತ ಅದೇ ರೀತಿಯಾದ ಜೊಲ್ಲೆಯವ್ರ ಮನೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಶಾಸಕರು ಮತ್ತು ಹಿಂದೆ ಮಾಜಿ MP ಆಗಿದ್ದಾರೆ. ಇವೆಲ್ಲ ಇದ್ದಾಗ್ಯೂ ಇವ್ರನ್ನೆಲ್ಲ ಬದಿಗೆ ಸರಿಸಿ ಒಂದು ಅಧಿಕಾರ ಹಿಡಿತಾರೆ, DCC ಬ್ಯಾಂಕಿನ ಕಂಟ್ರೋಲ್ ತೊಗೊಳ್ತಾರಪ್ಪ, ಅದು ಸಣ್ಣ ಸಾಧನೆ ಅಲ್ಲ, ಅದು ಮೆಚ್ಚಬೇಕು. ಈ ಒಂದು ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಈ ಒಂದು ಗುರಿ ಇಟ್ಟು ಮಾತಾಡಿದ್ದಾರೆ. ಇದನ್ನು ಬಾರಾಮತಿ ಮಾಡ್ತೀನಿ ಅಂದರೆ ಈಗ ಹೆಂಗೆ ಗೋಕಾಕ್ ಜಾರಕಿಹೊಳಿ ಅವ್ರು ಮಾಡ್ಕೊಂಡಿದ್ದಾರೆ, ಆಗ ನಮ್ಮ ದಕ್ಷ ಇದು ಗ್ರಾಮೀಣ ಬೆಳಗಾವಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತೀನಿ, ನಾವು ಒಳ್ಳೆ ಕೆಲಸ ಮಾಡ್ತೀನಿ. ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡಿ, ಅಭಿವೃದ್ಧಿ ಮಾಡಿ, ಮತ್ತೇನೋ ಮಾಡಿ,
ಹೆಂಡತಿಗೆ ತೆಗೆದುಕೊಂಡು ಇರೋದು ತಪ್ಪೇನಿಲ್ಲ. ಆದರೆ ಅಲ್ಲಿ ವಿರೋಧ ಪಕ್ಷಗಳು ಇರಲೇಬೇಕು ಅನ್ನೋದು ಭಾಳ ನಾವು ಗಮನಿಸ್ಬೇಕಾದ ವಿಷಯ ಆಗ್ಯದೆ. ಯಾಕಂದರೆ ಇವತ್ತು ಏನಾಗ್ಯದ, ನೀವೊಂದು ಕ್ಷೇತ್ರ ತೊಗೊಳಪ್ಪ, ನೀವೊಂದು ಕ್ಷೇತ್ರ ತೊಗೋ, ನೀವೊಂದು ತಗೋ ಅಂಥೇಳಿ ಅವರವ್ರ ಕ್ಷೇತ್ರಗಳನ್ನು ಕೊಟ್ಟು ಅವರಷ್ಟೇ ಅಲ್ಲಿ ಅಳಗೊಂದು ಹೋಗುವಂಥದ್ದು ಉಳಿದೆಲ್ಲ ಇಲ್ಲಿ ವಿರೋಧ ಪಕ್ಷ ಇಲ್ದಂಗೆ ಮಾಡೋದು. ಮೊನ್ನೆ ನೋಡಿ ಚಿಕ್ಕೋಟಿ ಒಳಗೆ ಎಲ್ಲರೂ ಕೂಳ್ಕೊಂಡು ಏನು ಮಾಡಿರಪ್ಪ ಅಂತಂದ್ರೆ ಚಿಕ್ಕೋಟಿ ಒಳಗೆ ಅಲ್ಲಿ ವಿರೋಧ ಪಕ್ಷ ಇಲ್ದಂಗೆ ಮಾಡಿಬಿಟ್ರು. ಎಲ್ಲರೂ ಆಡಳಿತರು ಕೂಡ ತಮ್ಗೆ ಹೆಂಗೆ ಹೋಗ್ಬೇಕು ವ್ಯವಸ್ಥೆ ಮಾಡ್ಕೊಂಡು ಹೋಗುವಂಥದ್ದು ತಮ್ಗೆ ಲಾಭದ ದೃಷ್ಟಿ ಇಟ್ಕೊಂಡು ಹೆಂಗೆ ಡಿ ಸಿ ಸಿ ಬ್ಯಾಂಕ್ ಮಣ್ಣು ಆಯ್ತು ಒಂದು ವರ್ಷದ. ಈ ರೀತಿ ಆಗುವ ಸಂದರ್ಭದಲ್ಲೇ ಬಾರಾಮತಿ ಮಾಡ್ತೀನಿ ಅನ್ನೋದು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದು. ಹೌದು, ಶರದ್ ಪವಾರ್ ಅವರು ಬಾರಾಮತಿನ ಅವರ ಕುಟುಂಬದಷ್ಟಲ್ಲ ಒಳ್ಳೆಯ ಅಭಿವೃದ್ಧಿನೂ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಹೋಗಿ ಬಂದಂಥ ಅನೇಕ ವರದಿಗಳು ನಾವು ನೋಡಿದ್ದೀವಿ, ಅದು ಸತ್ಯನೂ ಅದ. ಈ ಎಲ್ಲ ನೀರಲ್ಲೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇವತ್ತು ನಿಧಾನಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ವಿರೋಧ ಪಕ್ಷದ ಹಿಡಿತವನ್ನು ತನಿಖೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾರಕಿಹೊಳಗೆ ವಿರೋಧವಾಗಿ ಒಂದು ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಅಲ್ಲಲ್ಲೇ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ, ಮೂಡಿ ಬರ್ತಾ ಇದ್ದಾವೆ. ಆಗ್ತಾರಲ್ಲ ಮಾತು ಬೇರೆ, ಯಾಕಂದರೆ ಭವಿಷ್ಯದಲ್ಲೇ ಇವ್ರು ದುಡಿಯೋ ಹಾರ್ಡ್ ವರ್ಕ್ ಇನ್ನೂದೇ ಅಲ್ಲ. ಇವತ್ತು ನೋಡಿ ಜಾರಕಿಹೊಳಿ ಅವರು ಈ ಹಂತಕ್ಕೆ ಬರೋದಕ್ಕೆ ಕೇವಲ ದುಡ್ಡು ಒಂದೇ ಅಲ್ಲ. ನಾವು ಅಂತೀವಿ ಏ ಧನಬಲ ಅದ, ಭುಜಬಲ ಅದ, ಆ ಬಲ ಅದ, ನಮ್ಮಲ್ಲಿ ಎಷ್ಟು ಜನ ಇಲ್ಲ ಬುದ್ಧಿವಂತ ಇದ್ದಂಥವ್ರು, ಅದು ಯಾರು ಸಾಹಸ ಮಾಡಿದ್ದಾರೆ? ಅದು ಇಡೀ ಜಿಲ್ಲೆಯಲ್ಲಿ ತಮ್ಮ ಕಂಟ್ರೋಲ್ ತೆಗೆದುಕೊಳ್ಳಿ, ಬುದ್ಧಿಮತ್ತೆನೂ ಬೇಕು, ಹಣಬಲವೂ ಬೇಕು. ಇವತ್ತಂತೆ ರಾಜಕಾರಣ ಅಂದರೆ ಹಣಬಲ ಮತ್ತೊಂದಿಲ್ಲ, ದುಡ್ಡಂತೆ ಮೇನ್. ಆದರೆ ಅದ್ರ ಜೊತೆಗೆ ಆ ದುಡ್ಡನ್ನು ಹೆಂಗೆ ದುಡಿಸ್ಕೋಬೇಕು, ಅದೇ ಕಾಲಕ್ಕೆ ನಾವು ಅಧಿಕಾರನ ಹೆಂಗೆ ಇಟ್ಕೋಬೇಕು, ಜನಕ್ಕೆ ಏನು ಮೂಲಭೂತ ಬೇಕಾಯ್ತು ಕೊಡ್ತಾರೆ, ನಾವು ಬೆಳಿಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ಈ ಸಹೋದರರು ಇವತ್ತು ಸಾಕ್ಷಿ ಆಗಿದ್ದಾರೆ. ಜೊತೆಗೆ ಇವತ್ತು ಅವರು ಮುಖ್ಯಮಂತ್ರಿ ಪದವಿ ನಾವು ಹಿಡ್ಕೋಬೇಕು ಅಂತ ಒಬ್ಬರು ಕಾಂಗ್ರೆಸ್ನೊಳಗೆ ಇದ್ಕೊಂಡು ನಾವು ಮುಖ್ಯಮಂತ್ರಿಯಪ್ಪ ನೆಕ್ಸ್ಟ್ ಅಂತೇಳಿ ಡಿ ಕೆ ಶೆಟ್ಟಿ ಇದು ಮಾಡಿದರೆ, ಇನ್ನೊಬ್ಬರು ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ ಜೊತೆ ಕೂಡಿ ಅಲ್ಲಿ ಯಡಿಯೂರಪ್ಪರಿಗೆ ಸವಾಲು ಹಾಕ್ತಾ ಇದ್ದಾರೆ. ಅಂದು ಎರಡೂ ಪಕ್ಷ ತಮ್ಮ ಹಿಡಿತವನ್ನು ಸಾಧಿಸ್ಕೊಳ್ತಾ ಇದ್ದಾರೆ. ಇಂಥ ಹಿಡಿತ ಸಂದರ್ಭದಲ್ಲೇ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದೇನು ಹೆಜ್ಜೆಡು ಲಕ್ಷ್ಮಣ ಕಾಣ್ತಾ ಇದ್ದಾವೆ. ಇದೇ ಕಾಲಕ್ಕೆ ಲಕ್ಷ್ಮಣ ಸೌದಿಯವರಲ್ಲೂ ಅದ ಯಾಕೋ ಏನು ಅಷ್ಟು ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರವರು ಕಾಣುತ್ತಿರುವಂಥ ಒಂದು ಏನಂತೀರಿ ತೀವ್ರತೆ ಆಗಿರ್ಬೋದು ಅಥವಾ ಒಂದು ಹೋರಾಟದ ನೇಚರ್ ಆಗಿರ್ಬೋದು ಯಾಕೋ ಇತ್ತೀಚೆಗೆ ಕಾಣ್ತಾ ಇಲ್ಲ ಅನ್ನಿಸ್ತದೆ. ಯಾಕಂದರೆ ಅವ್ರು ಬೆಳೆದು ಬಂದ ರೀತಿ ನೋಡಿದಾಗ ಅವರಲ್ಲೂ ಪ್ರಬಲ ನಾಯಕ ಇದ್ದಾರೆ ಒಳಗೆ. ಅಥಣಿಯಲ್ಲೇ ತಮ್ಮ ಅಸ್ತಿತ್ವ ಉಳಿಸ್ಕೊಂಡ್ರು, ಅದು ರಮೇಶ್ ಜೊತೆಗೆ ಒಂದು ಗುದ್ದಾಡೋದಲ್ಲೇ ಸಾಣದಲ್ಲದು ಅಲ್ಲಿ ತಮ್ಮ ಹಿಡಿದು ಸಾಧಿಸೋ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ಹಿಡಿದು ಸಾಧಿಸಿದ್ದಾರೆ. ಆದರೆ ಈ ಒಂದು ಇಡೀ ಒಂದು ಜಿಲ್ಲೆಯನ್ನು ಒಂದು ಬಾರಾಮತಿ ಅಂತ ತಮ್ಮ ಕೈಗೆ ತೋಬೇಕಪ್ಪ. ಇವತ್ತು ಹೆಂಗೆ ಜಾರಕಿಹೊಳಿ ಸಹೋದರು ಬಾರಾಮತಿ ಮಾಡಲಿಕ್ಕೆ ಹೊರಟಿದ್ದಾರೆ ಬೆಳಗಾವಿನ, ಅದೇ ರೀತಿಯಾಗಿ ಅವರು ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಒಂದೇನೋ ಪ್ರಶ್ನೆ. ಮತ್ತು ಪಟ್ಟಣ ಅವರು ಪಾಪ ಅಂತ ಆಂಬಿಷಿಯಸ್ ಅಲ್ಲ ಅನ್ನಿಸ್ತದೆ, ಮಹತ್ವಾಕಾಂಕ್ಷಿ ಅಲ್ಲ ಅನ್ನಿಸ್ತದೆ. ಮುಂದೆ ಅದಕ್ಕಾಗಿ ನಮ್ಮ ಶಿವಾನಂದ ಕೌಜರಿ ಅವ್ರ ಮಗ ಇವಾಗ ಗೊತ್ತದೆ ಮಾತೀಶ್ ಕೌಜರಿ ಅವರು, ಅವರಂತ ಆಂಬಿಷಿಯಸ್ ಅಲ್ಲ. ಅವರು ಎಮ್ ಎಲ್ ಎ ಇದ್ರೆ ಸಾಕಪ್ಪ, ಉಳಿದೇನು ಬೇಕಾಗಿಲ್ಲ ಅವ್ರು ಅನ್ನುವಂಥದ್ದು ಇರ್ಬೋದು. ಅದೇ ರೀತಿ ಯಾದವಾಡ ಅವರಲ್ಲಿ ಇರ್ಬೋದು, ಪಟ್ಟಣ ಅಂತ ಹೇಳಿದ್ದೆ ನಿಮಗೆ, ಇನ್ನುಳಿದ ಕ್ಷೇತ್ರಗಳಲ್ಲಿ ಅದೇ ರೀತಿ ಅದ. ಒಟ್ಟಾರೆಯಾಗಿ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಏನಾದರೂ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ವಿರೋಧಿ ನಾಯಕಿಯಾಗಿ ಬೆಳೆದು ಬರ್ಬೋದಾ? ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಇರಬೇಕು ರೀ. ಅಂದಾಗ ಮಾತ್ರ ಇಲ್ಲಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಅದ್ರ ಜೊತೆ ಬದುಕುವಂಥ ಅನೇಕ ವಿಚಾರಗಳು ಬರಲಿಕ್ಕೆ ಸಾಧ್ಯ ಅದ. ಯಾಕೆ ಒಂದು ಕುಟುಂಬ ಒಂದೇ ರೀತಿ ಒಂದೇ ಪಕ್ಷ ಆಳ್ತಾ ಆಳ್ತಾ ಹೋಗೋದ್ರಿಂದಾಗಿ ಅಥವಾ ಡಿಕ್ಟೇಟರ್ ಆಗೋದ್ರಿಂದಾಗಿ ಸರ್ವ ನಮ್ಮ ಅಶೋಕ್ ಪೂಜಾರಿ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಸರ್ವಾಧಿಕಾರತ್ವದವರು ಹೋರಾಟ ಮಾಡ್ತೀನಿ ಅಂತೇಳಿ. ಆದರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಅದು. ಅದಕ್ಕಾಗಿ ಆ ದಿನದಲ್ಲಿ ಅಶೋಕ್ ಪೂಜಾರಿ ಅವರಿರಲಿ, ನಮ್ಮ ಕಲಾಡಿಯವರಿರಲಿ, ಅದೇ ಕಾಲಕ್ಕೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿರಲಿ, ಲಕ್ಷ್ಮಣ್ ಸೌದಿ ಅವರಿರಲಿ, ಪಟ್ಟಣವರಿರಲಿ, ಪಟ್ಟಣದ ಬಗ್ಗೆ ನಾವು ಮಾತಾಡೋಕ್ಕೆ ಸಾಧ್ಯವಿಲ್ಲ. ಇವರು ಇವತ್ತು ಕತ್ತಿಯವರು ತಮ್ಮ ಅಧಿಕಾರ ಕಳ್ಕೊಂಡಿದ್ದಾರೆ ಡಿ ಸಿ ಸಿ ಬ್ಯಾಂಕ್ನಿಂದ. ಅವರು ಒಂದು ಜೊಲ್ಲೆಯವರು, ಅವರು ಪ್ರಬಲವಾದಂಥ ನಾಯಕರಿದ್ದಾರೆ ಇಲ್ಲಂತಲ್ಲ, ಆದರೆ ಒಂದು ಖಚಿತತೆ ಇಲ್ಲ ಮತ್ತು ಅವರೆಲ್ಲ ಹೊಂದಾಣಿಕೆಯನ್ನು ಮಾಡ್ಕೋಬೇಕಾಗ್ತದೆ, ಒಂದು ಸಹಿಸಬೇಕಾಗ್ತದೆ. ಕತ್ತಿಯವ್ರು ತಪ್ಪು ಮಾಡಿದಾಗ ಜೊಲ್ಲೆಯವರು ಮೇಲೆದ್ದು ಹೋಗೋದು, ಜೊಲ್ಲೆಯವ್ರು ತಪ್ಪು ಮಾಡಿದಾಗ ಇವರು ಅದನ್ನು ಶೇಡ ತಗೊಳಿಕ್ಕೆ ನೋಡೋದು, ಇದೆಲ್ಲ ಆಗಲಾರ್ದು ಹೋದಾಗ ಒಂದು ನಾಯಕತ್ವ ಬೆಳೆದು ಬರೋಕ್ಕೆ ಸಾಧ್ಯ. ಅದೇನೋ ಆಗಲಿ, ಇವತ್ತಿನ ಮಟ್ಟಿಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಏನೋ ಡೆವಲಪ್ಮೆಂಟ್ ಅಭಿವೃದ್ಧಿ ನೆಲೆಗಟ್ಟಿನಲ್ಲ ನಾನು ನನ್ನ ಗ್ರಾಮೀಣ ಬೆಳಗಾವಿಯನ್ನು ಒಂದು ಏನಪ್ಪ ಬಾರಾಮತಿ ಮಾಡ್ತಾ ಇದ್ದೀನಿ ಅಂತ ಇಂಡೈರೆಕ್ಟಾಗಿ ಮೋಸ್ಟ್ಲಿ ಈ ನಮ್ಮ ಜಾರಕಿಹೊಳಿ ಸಹೋದರಿಗೆ ಒಂದು ಟಕ್ಕರ್ ಕೊಟ್ಟಿರ್ಬೋದು. ಬಟ್ ಅಷ್ಟು ಸುಲಭದ ಕೆಲಸ ಅಲ್ಲ. ಅವರು ಬೆಳೆದಕ್ಕೆ 1985 ಪ್ರಯತ್ನ ಮಾಡ್ತಾ ಬಂದಿದ್ದಾರೆ, 1985 ಇವತ್ತೊಂದು ಹಂತಕ್ಕೆ ಬಂದಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಮಾಡುವಂಗಿದ್ದಾರೆ, ಎರಡೂ ಪಾರ್ಟಿಗಳು ಇದ್ದಾರೆ. ಮತ್ತು ಮೇನ್ ಈ ರಾಜ್ಯದಲ್ಲಿ ಇವರು ಮುಖ್ಯ ಮೂರು ಪಾರ್ಟಿಗಳು. ಮತ್ತು ಇವ್ರದಂತೆ ನಮ್ಮ ಕುಮಾರಸ್ವಾಮಿಗಳು ಈ ನಿಧಾನಕ್ಕೆ ಅವ್ರ ಪಾರ್ಟಿ ದಂಡಿಗೆ ಸರಿತಾ ಇದೆ. ಈ ರೆಲೆಯಲ್ಲಿದ್ದಾಗ ಈ ಜಾರಕಿಹೊಳಿ ಸಹೋದರು ಒಂದು ಬುದ್ಧಿವಂತಿಕೆ ಮಾಡಿಕೊಂಡು ಎರಡೂ ನ್ಯಾಷನಲ್ ಪಾರ್ಟಿಗಳಲ್ಲಿ ತಮ್ಮ ನಾಯಕತ್ವವನ್ನು ಇಟ್ಕೊಂಡು ಇಡೀ ಬೆಳಗಾವಿ ಜಿಲ್ಲೆ ತುಂಬ ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಂಡು ಇವತ್ತು ನಾವು ಮುಖ್ಯಮಂತ್ರಿಪ್ಪ ನಮ್ಮ ಹಿಂದೆ ಒಂದು 15-20 ಜನ ಇದ್ದಾರೆ, ಎಮ್ ಎಲ್ ಎಗಳು ಅಥವಾ 100 ಜನ ಇದ್ದಾರೆ, 40 ಜನ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಈಗ ತೆಗೆದುಕೊಂಡಂಥ ನಿರ್ಧಾರ ಬಾರಾಮತಿ ಮಾಡಲಿಕ್ಕೆ, ಬಾರಾಮತಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಹೊರಟಿದ್ದಾರೆ, ಇದೊಂದು ಎಚ್ಚರಿಕೆ ಗಂಟೆನ ಅಥವಾ ಗಾಳಿಯಲ್ಲಿ ತೇಲಿ ಹೋಗುವಂಥ ಮಾತನ್ನು ನೋಡಬೇಕು ಮುಂದಿನ ಏನಾಗ್ತದೆ. ಆದರೂ
ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರನ್ನು ಜರಿಗೆ ಕುಟುಂಬನ ಬಿಟ್ಟ ಇನ್ನುಳಿದ ನಾಯಕರನ್ನು ನೋಡಿದಾಗ ಅವರಲ್ಲಿ ಒಂದಿಷ್ಟು ಏನೋ ಕಿಚ್ಚದ, ನಾ ಮಾಡಬೇಕು ಪವಳ್ಕ, ನಾನು ನನ್ನ ವ್ಯಕ್ತಿತ್ವ ಬೆಳೆಸ್ಕೋಬೇಕು, ನಾಯಕ ಆಗ್ಬೇಕಂತ ಹುಚ್ಚುವುದ ಅಂತ ಅನ್ನಿಸೋದು. ಟೀಕೆಗಳು ಇದ್ದವನ್ನ ತಪ್ಪುಗಳು ಅವರಿಂದ ಆಗಿದ್ದಾವೆ, ಎಲ್ಲರಿಂದ ಆಗಿದೆ, ತಪ್ಪು ಮಾಡಿದವ್ರು ಯಾರಿದ್ದಾರೆ ಇಲ್ಲೇ, ಎಲ್ಲರೂ ತಪ್ಪು ಮಾಡೋರನ್ನ ಆ ತಪ್ಪನ್ನು ತಿದ್ದುಕೊಂಡು ಹೋಗೋದ್ರೆ ಒಂದು ದೊಡ್ಡತನ, ಅದು ನಾಯಕತ್ವಕ್ಕೆ ಧಾರೆ ಆಗ್ತದೆ. ತಪ್ಪಿಲ್ಲಂದ್ರೆ ಯಾರೂ ಇಲ್ಲ, ದೇವಾನ ದೇವತೆಗಳು ತಪ್ಪು ಮಾಡಿದ್ರು ನಮಗೆಲ್ಲ ಇತಿಹಾಸನ ಗೊತ್ತಾಗ್ತದೆ. ಮತ್ತು ಮನುಷ್ಯರ ನಾವು ತಪ್ಪು ಮಾಡೋದು ಸಹಜ. ಆ ತಪ್ಪನ್ನು ಇಟ್ಟುಕೊಂಡು ಗಿಟ್ಟಿ ಕಾಲಸದಲ್ಲಿ ಹೋಗಿದ್ರೂ ಅದನ್ನು ಮರ್ತು ಮತ್ತು ಜನಕ್ಕೆ ಬೇಕಾದಂಥ ವರ್ಕ್ ಮಾಡೋದಕ್ಕೆ ಏನಾದರೂ ಸಾಧ್ಯ ಅದನ್ನು ಅನ್ನೋದನ್ನು ಎಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಒಬ್ಬರಲ್ಲ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರವರಲ್ಲ, ಜರಿಗಳವರಷ್ಟಲ್ಲ, ಕತ್ತಿ ಸಹೋದರರಲ್ಲ, ಅದೇ ಕಾಲಕ್ಕ ನಮ್ಮ ಲಕ್ಷ್ಮಣ ಸೌದಿಯವ್ರದ್ದಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಎಲ್ಲರೂ ಆ ದಿಸೆಯಲ್ಲಿ ನಿಂತು ವಿಚಾರ ಮಾಡೋದು ಇರಲಿ. ಇದನ್ನು ಯಾಕೆ ಚರ್ಚೆ ಮಾಡಿದೆ ಅಂದರೆ, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವಿರೋಧ ಪಕ್ಷ ಬೇಕು ಅನ್ನೋ ಕಾರಣಕ್ಕಾಗಿ, ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಇದೆಲ್ಲ ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಶೇರ್ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ, ನಿಮ್ಗೆ ಲೈಕ್ ಆಗುತ್ತದೆ ಅಂತ ತಿಳಿದಿದ್ದೀನಿ ಅಂತ. ಇದು H16 ನ್ಯೂಸ್, ಸತ್ಯದ ಕೈಗಿನಲ್ಲಿ ವಂದನೆಗಳು.